ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ದಿ ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಸಮರಸ ಸ್ವಯಂ ಸೇವಾ ಸಂಸ್ಥೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ 2019 ಸಾಲಿನ ಕಿಶೋರಿಯರ ಮೇಳ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ನಡೆದ ಸುದ್ದಿಗೋಷ್ಠಿ. ಫೆಬ್ರವರಿ 16 ಮಾರ್ಚ್ 10 ತೆಲಂಗಾಣದ 31 ಜಿಲ್ಲೆಗಳಲ್ಲಿ ಬಸವ ಜ್ಯೋತಿ ಸಂದೇಶ ರಥಯಾತ್ರೆ ಆಯೋಜನೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹೇಳಿಕೆ. ಹೈದರಾಬಾದ್ ರಸ್ತೆಯ ಫಯಾಜ್ಪುರ ಬಡಾವಣೆಗೆ ನೀರಿನ ಟ್ಯಾಂಕರ್ ಕಳುಹಿಸಿ ನೀರಿನ ಪೂರೈಕೆಯನ್ನು ಮಾಡಿದ ಸಚಿವ ರಹೀಂ ಖಾನ್. 16 ಫೆಬ್ರವರಿ 2019 ಮೀರಾಗಂಜ್ನ ಗ್ರಾಮದಲ್ಲಿ ಸೆಂಟ್ ಪೌಲ್ ಮೆಥಡಿಸ್ಟ್ ಚರ್ಚ್ನ ಶಿಲುಬೆ ಉದ್ಘಾಟನಾ ಸಮಾರಂಭ. ಸಮಾರಂಭದ ಯಶಸ್ವಿಗಾಗಿ ಸಭಾಪಾಲಕರ ಮನವಿ. ವಕೀಲರ ರಕ್ಷಣೆ ಕಾಯ್ದೆ ಜಾರಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಕೀಲರ ಕಲಾಪವನ್ನು ಬಹಿಷ್ಕರಿಸಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ. ವಾರ್ತೆಯ ವಿವರಗಳು. ಸಮರಸ ಸ್ವಯಂ ಸೇವಾ ಸಂಸ್ಥೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಾಪ್ ನಗರದ ಶಾರದಾ ರೋಡ್ ಸಿಟಿಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಸವಾಲುಗಳು ಮತ್ತು ಅವಕಾಶಗಳ ಚಿಂತನೆ ಕುರಿತಾಗಿ ಕಿಶೋರಿಯರ ಮೇಳ 2019 ಹಮ್ಮಿಕೊಳ್ಳಲಾಯಿತು. ಕಿಶೋರಿಯರಿಂದಲೇ ಈ ಕಿಶೋರಿಯರ ಮೇಳಕ್ಕೆ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಚಾಲನೆಯನ್ನು ನೀಡಲಾಯಿತು. ಬಾಲ್ಯ ವಿವಾಹದಿಂದಾಗಿ ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಿಸಿದಂತಾಗುತ್ತದೆ. ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿಯಾಗುವುದರಿಂದ ದೇಹದ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲ, ಅಂಗವಿಕಲ ಮಕ್ಕಳು ಕೂಡ ಜನಿಸುತ್ತವೆ, ರಕ್ತಹೀನತೆ ಆಗುತ್ತದೆ ಎಂದು ಮೇಳದಲ್ಲಿ ಬಾಲ್ಯ ವಿವಾಹ ತಡೆ ಜಾಗೃತಿ ಹಾಗೂ ಜೀವನ ಕೌಶಲ್ಯ ಕುರಿತಾಗಿ ಮಾರ್ಗದರ್ಶನವನ್ನು ನೀಡಲಾಯಿತು. ಬೀದರ್ನ ಶಾರದಾ ರೋಡ್ ಸಿಟಿಯಲ್ಲಿ ಹಮ್ಮಿಕೊಳ್ಳಲಾದ ಬಾಲ್ಯ ವಿವಾಹ ತಡೆ ಜಾಗೃತಿಗಾಗಿ ನಡೆದ ಕಿಶೋರಿಯರ ಮೇಳದಲ್ಲಿ ಬೀದರ್, ಹುಮ್ನಾಬಾದ್ ಹಾಗೂ ಅವರ ತಾಲೂಕಿನ 15 ಗ್ರಾಮ ಪಂಚಾಯಿತಿಗಳ 130 ಬಾಲಕಿಯರು ಮೇಳದಲ್ಲಿ ಪಾಲ್ಗೊಂಡಿದ್ದರು. ಈ ಮೇಳವನ್ನು ಉದ್ದೇಶಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವ ಆರ್ ರಾಘವೇಂದ್ರ ಅವರು ಮಾತನಾಡಿದರು. ಬಾಲ್ಯ ವಿವಾಹ ಸಂತೋಷ ಪಡುವ ಸಮಾರಂಭವಲ್ಲ, ದುಃಖಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಶಿಕ್ಷಾರ್ಹ ಅಪರಾಧವೂ ಆಗಿದೆ. ಪ್ರಜ್ಞಾವಂತರು ಬಾಲ್ಯ ವಿವಾಹ ತಡೆಗಟ್ಟಿ ಮಕ್ಕಳ ಬಾಳು ಬೆಳಗಿಸಲು ಸಹಕರಿಸಬೇಕು. ಬಾಲ್ಯ ವಿವಾಹ ಮಾಡಿದವರಿಗೆ 1 ಲಕ್ಷ ರೂಪಾಯಿ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ಬಾಲ್ಯ ವಿವಾಹ ನಡೆಯುವುದು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಕರೆಯನ್ನು ಮಾಡಿ ಮಾಹಿತಿಯನ್ನು ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಶಿವಕುಮಾರ ಸ್ವಾಮಿ, ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ಶಂಭುಲಿಂಗ ಹಿರೇಮಠ್, ಸುಬ್ರಹ್ಮಣ್ಯ ಪ್ರಭು, ಸಂಗ್ರಾಮ ಸಂಚಲನ ಸಮಿತಿ ಜಂಟಿ ಕಾರ್ಯದರ್ಶಿ ಸುವರ್ಣ ಜಗದೇವಪ್ಪ, ಬಾಲಕಿಯರ ಪ್ರತಿನಿಧಿಗಳಾದ ಅಶ್ವಿನಿ ಬಸವರಾಜ್, ಆರತಿ ಶಿವರಾಜ್, ಆಶಾ ಗಣಪತಿ ಸೇರಿದಂತೆ ಹಲವು ಮಹಿಳೆಯರು ಉಪಸ್ಥಿತರಿದ್ದರು. ಮೊದಲು ಮಾಡ್ಬೋದು ಅಂತ ಹೇಳ್ತೀನಿ, ನಾವು ತಾವೆಲ್ಲ ಕೇಳ್ತೀನಿ. 18 21 ಅದೆಲ್ಲ ಬಿಟ್ಟು ಈ ರೀತಿ ಪ್ರಾಬ್ಲಮ್ ಬಂದಾಗ ಏನ್ ಮಾಡ್ತೀರಿ ಕೇಳಿ ಹೇಳ್ತೀರಿ ನೀವು? ಆನ್ಸರ್ ಇದೆಯಾ? ಅದಕ್ಕೋಸ್ಕರನೇ ನಾವು ಈ ತರ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ ಬರೀ ನಿಮ್ಮನ್ನ 18 21 18 21 ನಿಮ್ಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಬಟ್ ಅದು ಕಲಿಬೇಕಾದ್ರೆ ಯಾರು ಮುಂದೆ ಬರ್ತಾರ? ಯಾರು ಮುಂದೆ ಬರಲ್ಲ. ಕಾರಣ ಊರು ಸವಾರಿ ನಮಗೆ ಯಾಕೆ ಬೇಕು? ಕರೆಕ್ಟ್ ಅಲ್ವಾ? ಬೇಕಾ? ಕರೆಕ್ಟ್. ಊರ ಸವಾರಿ ನಮ್ಗೆ ಯಾಕೆ ಬೇಕು? ಈಗ ಫೈನಲ್ ಕ್ವಶನ್ ಕೊಟ್ಟಿದ್ದೀನಿ. ಏನ್ ಕ್ವಶನ್ ಹೇಳ ನಾನು? ಏನ್ ಕ್ವಶನ್? ಲಾಸ್ಟ್ ಮೂರನೇ ಕ್ವಶನ್. ಏನ್ ಕ್ವಶನ್ ಹೇಳಿದ್ರು? ಯಾಕ ಮೂರನೇ ಕ್ವಶನ್ ಕೇಳಿದೆ? ಏನಂತ? ತಮ್ಮ ತಂದೆ ತಾಯಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನಾ ಮಾಡೋ ಕೆಲಸದಿಂದ ಅಂತ. ಹೌದಾ? ಯಾವ ರೀತಿ ಇರುತ್ತೆ? ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿದರು. ಬಸವ ಕಲ್ಯಾಣದ ಅನುಭವ ಮಂಟಪ ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ ತೆಲಂಗಾಣದ ಎಲ್ಲಾ 31 ಜಿಲ್ಲೆಗಳಲ್ಲಿಯೂ ಬಸವ ಸಾಹಿತ್ಯ, ವಚನ ಸಾಹಿತ್ಯ ಪಸರಿಸುವ ಸದುದ್ದೇಶದಿಂದಾಗಿ ಫೆಬ್ರವರಿ 16 ಮಾರ್ಚ್ 10 ಬಸವ ಜ್ಯೋತಿ ರಥಯಾತ್ರೆ ಆಯೋಜನೆಯನ್ನು ಮಾಡಲಾಗಿದೆ. ರಿಯಾಯಿತಿಯ ದರದಲ್ಲಿ ಪುಸ್ತಕ ಮಾರಾಟ, ತೆಲುಗು ಭಾಷೆಯಲ್ಲಿಯೇ ನಾಟಕ ಪ್ರದರ್ಶನ ಸೇರಿ 31 ಜಿಲ್ಲೆಗಳಲ್ಲಿಯೂ ವಿವಿಧ ಚಟುವಟಿಕೆ ನಡೆಯಲಿದೆ. ತೆಲಂಗಾಣದ ಬಸವ ಅಭಿಮಾನಿಗಳು ಎಲ್ಲರೂ ಭಾಗಿಯಾಗಿ ವಚನ ಸಾಹಿತ್ಯ ಅರಿಯಬೇಕು ಎಂದು ಬಸವಲಿಂಗಪ್ಪ ದೇವರು ಕರೆಯನ್ನು ನೀಡಿದರು.
ನಗರದ ಡಾಕ್ಟರ್ ಚನ್ನಬಸವಪ್ಪ ದೇವರ ಪ್ರಸಾದ ನಿಲಯದಲ್ಲಿ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿದರು. 2012ರಲ್ಲಿ ಮಹಾರಾಷ್ಟ್ರದಂತ ಬಸವ ಸಾಹಿತ್ಯ ಹಾಗೂ ವಚನ ಸಾಹಿತ್ಯವನ್ನು ಪಸರಿಸಲು ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಅಂತೆಯೇ ತೆಲಂಗಾಣದಲ್ಲಿಯೂ ಕೂಡ ಆಯೋಜನೆ ಮಾಡಲಾಗಿದೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯ ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಮಹಾಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವ ಈ ರಥಯಾತ್ರೆಯಲ್ಲಿ ಬಸವಣ್ಣನ ರಥ, ತೆಲುಗು ಭಾಷೆಯಲ್ಲಿಯೇ ನಾಟಕ ಪ್ರದರ್ಶನ ತಂಡ, ಕಲಾವಿದರ ಬಸ್, ರಥ ಸೇರಿ ಒಟ್ಟು 50ರಿಂದ 60 ಜನರ ತಂಡ ಕೂಡಿಕೊಂಡು ಅಖಂಡ ತೆಲಂಗಾಣ ರಥಯಾತ್ರೆ ಸಂಚರಿಸಲಿದೆ ಎಂದು ತಿಳಿಸಿದರು. ವಚನ ಗಾಯನ, ಉಪನ್ಯಾಸ, ಪ್ರವಚನ, ಸ್ವಾಮೀಜಿ ಆಶೀರ್ವಚನ ಇರುತ್ತದೆ. ಆಶೀರ್ವಚನದ ಬಳಿಕ ತೆಲುಗು ಭಾಷೆಯಲ್ಲಿ ಬಸವ ಸಂದೇಶ ಹಾಗೂ ಶರಣ ಸಂಸ್ಕೃತಿ ಎಂಬ ನಾಟಕ ಪ್ರದರ್ಶನವಿರುತ್ತದೆ. ತೆಲುಗು ಭಾಷೆಯಲ್ಲಿನ ಗ್ರಂಥಗಳು %50 ರಿಯಾಯಿತಿಯ ದರದಲ್ಲಿ ಮಾರಾಟಕ್ಕೆ ಇರುತ್ತವೆ. ಜೊತೆಗೆ ಬಸವಣ್ಣನವರ ಭಾವಚಿತ್ರ, ವಿಭೂತಿ, ರುದ್ರಾಕ್ಷಿ, ಲಿಂಗದ ಚೀಲ ಮಾರಾಟಕ್ಕೆ ಇರುತ್ತದೆ ಎಂದು ತಿಳಿಸಿದರು. ಪ್ರಸಾದ ಸ್ವೀಕರಿಸಿ ಅಲ್ಲಿಯೇ ವಾಸ್ತವ್ಯ ಮಾಡಲಾಗುವುದು. ಮರುದಿನ ಬೆಳಿಗ್ಗೆ 9ಕ್ಕೆ ಇಷ್ಟಲಿಂಗ ಪೂಜಾ, ಇಷ್ಟಲಿಂಗ ದೀಕ್ಷೆ ಏರ್ಪಡಿಸಲಾಗುವುದು. ಮಧ್ಯಾಹ್ನ 12ಕ್ಕೆ ಈ ರಥಯಾತ್ರೆ ಮುಂದಿನ ಜಿಲ್ಲೆಗೆ ಸಾಗುತ್ತದೆ. ಮಾರ್ಚ್ 10ರಂದು ಹೈದರಾಬಾದ್ನಲ್ಲಿ ರಥಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಭಾಲ್ಕಿ ಹಿರೇಮಠ, ಗುರುಬಸವ ಪಟ್ಟದೇವರು, ಬಾಬುವಾಲಿ, ಬಸವರಾಜ್ ಧನ್ನೂರ್, ಪ್ರಕಾಶ್ ರಮಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ತೆಲಂಗಾಣದಲ್ಲಿ ಬಸವ ಸಾಹಿತ್ಯ ಕಡಿಮೆ ಇದೆ ಅಂತ ತಿಳ್ಕೊಂಡು ನಾವು 2012ರಲ್ಲಿ ಅಖಂಡ ಮಹಾರಾಷ್ಟ್ರದಲ್ಲಿ ಬಸವ ಸಾಹಿತ್ಯವನ್ನು ತೆಗೆದುಕೊಂಡು ನಾವು ಪ್ರತಿಯೊಂದು ಜಿಲ್ಲೆಗೆ ಕಾರ್ಯಕ್ರಮ ಮಾಡಿ, ರಥಯಾತ್ರೆ ಮಾಡಿ, ಬಸವ ಜ್ಯೋತಿ ಸಂದೇಶ ಯಾತ್ರೆ ಮಾಡಿ, ನಮ್ಮ ಜೊತೆ ಒಂದು ರಥ, ಒಂದು ಬಸವಣ್ಣನವರ ಬಗ್ಗೆ ಒಂದು ನಾಟಕ, ಮತ್ತು ಅದರ ಜೊತೆ ಪ್ರವಚನಕಾರರು, ಸಂಗೀತಗಾರರು ಎಲ್ಲರನ್ನ ಸುಮಾರು 60 ಜನರಿಗೆ ಕರ್ಕೊಂಡು ನಾವು ಅಖಂಡ ಮಹಾರಾಷ್ಟ್ರದಲ್ಲಿ ಸಂಚಾರ ಮಾಡಿದೆ. ಅದೇ ಮಾದರಿಯಲ್ಲಿ ಈಗಲೂ ಒಂದು ಬಸವಣ್ಣನ ರಥ, ಒಂದು ಬಸವಣ್ಣನ ತೆಲುಗಿನಲ್ಲೇ ನಾಟಕ, ತೆಲುಗು ಭಾಷೆಯಲ್ಲೇ ನಾಟಕ ಕಲಿಸಿದ್ವಿ. ಕಲಿಸಿ ಆ ಕಲಾವಿದರು ಒಂದು ಬಸ್ಸು, ನಮ್ಮದೊಂದು ರಥ, ಕಾರು, ಸುಮಾರು 50-55 ಜನ ನಾವು ಕೂಡಿಕೊಂಡು ಅಖಂಡ ತೆಲಂಗಾಣದಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಮತ್ತು ತೆಲುಗಿನಲ್ಲಿಯೂ ಸಾಹಿತ್ಯ, ನಾವು ಮುಖ್ಯವಾದಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದೀವಿ. ಆ ಸಾಹಿತ್ಯವನ್ನು ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಬಸವ ಸಂದೇಶ ರಥಯಾತ್ರೆಯನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೀವಿ. ಈ ರಥಯಾತ್ರೆ 16 ಫೆಬ್ರವರಿ 16ನೇ ತಾರೀಕಿಗೆ 15ಕ್ಕೆ ಬಾಲ್ಕಿಯಲ್ಲಿ ಒಂದು ಚಿಕ್ಕ ಸಮಾರಂಭ ಏರ್ಪಡಿಸಿ ನಮಗೆ ಬೀಳ್ಕೊಡ್ತಾರೆ. ನಂತರ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅದನ್ನು ಜ್ಯೋತಿಯನ್ನು ಹೊತ್ತಿಸ್ಕೊಂಡು ಪ್ರಾರಂಭೋತ್ಸವವನ್ನು ಅಲ್ಲಿ ಮಾಡಿ ಆ ನಂತರ ಸಂಗಾರೆಡ್ಡಿಗೆ ಅದನ್ನು ಉದ್ಘಾಟನೆ ಕೊಡ್ತಾ ಇದೆ. 16ರಿಂದ ಮಾರ್ಚ್ 10ರವರೆಗೆ ಈ ಯಾತ್ರೆ ಸಂಚಾರ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಅಂಥ ಅಖಂಡ ನಮ್ಮ ಕಾರ್ಯಕ್ರಮ ಹೇಗಂದರೆ ಸಾಯಂಕಾಲ ನಾವು ಆ ಜಿಲ್ಲೆಗೆ ತಿರುಗ್ತೀವಿ, ಅವರು ಆ ರಥಕ್ಕೆ ಸ್ವಾಗತವನ್ನು ಮಾಡ್ಕೊಳ್ತಾರೆ. ನಂತರ ಕಾರ್ಯಕ್ರಮ ಆಗ್ತದೆ. ನಮ್ಮಲ್ಲಿ ತೆಲುಗು ಮಾತಾಡೋಂಥ ಒಬ್ಬರು ಸ್ವಾಮೀಜಿಯವರು ನಮ್ಮ ಮನೆಯಲ್ಲಿದ್ದಾರೆ, ಆ ಮಹಾಲಿಂಗ ಸ್ವಾಮಿಗಳು ಅಂತ, ಅವರು ತೆಲುಗು ಭಾಷೆ ಅವರಿಗೆ ಬರ್ತದೆ. ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಮಹಾರಾಷ್ಟ್ರಕ್ಕೆ ಹೋದಾಗ ನಾವು ಮರಾಠಿನೇ ಮಾತಾಡ್ತೀವಿ. ಸರ್ವೆ ಮಾಡಿ ಅಲ್ಲೇ ವಸತಿ ಮಾಡಿ ಬೆಳಗ್ಗೆ ಲಿಂಗ ದೀಕ್ಷಾ, ಸಾಮೂಹಿಕ ಲಿಂಗ ಪೂಜಾ, ಈ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ ಮುಂಜಾನೆ ಕಾರ್ಯಕ್ರಮ ನಡೀತದೆ. ಮತ್ತು ನಾವು 11 ಗಂಟೆಗೆ ಅಲ್ಲಿಂದ ಆ ಜಿಲ್ಲೆ ಬಿಟ್ಟು ಮತ್ತು ಮುಂದಿನ ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ಈ ರೀತಿ ನಮ್ಮ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಾಡಿನ ಮೊಟ್ಟ ಮೊದಲು ಬಸವಣ್ಣನವರು ಪುರಾಣ ಹುಟ್ಟಿದ್ದು ಎಲ್ಲಿ ಅಂದರೆ ತೆಲಂಗಾಣದಲ್ಲೇ. ಭೀಮ ಪಾಲ್ಕರಿಕೆಯ ಸೋಮನಾಥ ಅಂತ ಒಬ್ಬರು ಕವಿಗಳು ಮೊಟ್ಟ ಮೊದಲು ಬಸವ ಪುರಾಣವನ್ನು ಬರೆದು ಸಮರ್ಪಿಸಿದ್ದಾರೆ. ಅದನ್ನೇ ನಮ್ಮ ಕನ್ನಡದ ಕವಿ ಭೀಮ ಕವಿಯ ಆ ತೆಲುಗು ಬಸವ ಪುರಾಣವನ್ನೇ ಕನ್ನಡಕ್ಕೆ ಅನುವಾದ ಮಾಡಿ ಇಲ್ಲಿ ಕನ್ನಡದಲ್ಲಿ ಆ ಪುರಾಣವನ್ನು ಅನುವಾದಗೊಂಡಿದೆ ಭೀಮ ಕವಿಯ ಬಸವ ಪುರಾಣ. ಅದಕ್ಕೆ ಮೊಟ್ಟ ಮೊದಲು ಬಸವ ಪುರಾಣವನ್ನು ನಿರ್ಮಾಣ ಮಾಡಿದ್ದು ತೆಲಂಗಾಣದಲ್ಲಿ. ಅಷ್ಟೇ ಅಲ್ಲ,
ಕುಡಿಯುವ ನೀರಿನ ಸಮಸ್ಯೆ ಇರುವ ಅಬ್ದುಲ್ ಫೈಜ್ ದರ್ಗಾ ಬಳಿಯ ಹೈದರಾಬಾದ್ ರಸ್ತೆಯ ಫಯಾಜ್ಪುರ್ ಬಡಾವಣೆಯ ನಿವಾಸಿಗರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರು ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರು ನೀರಿನ ಟ್ಯಾಂಕರ್ ಅನ್ನು ಕಳಿಸುವ ಮೂಲಕವಾಗಿ ನೀರಿನ ಪೂರೈಕೆಯನ್ನು ಮಾಡಿದರು. ಅದರಂತೆ ಅಲ್ಲಿಯ ಸ್ಥಳೀಯರು ಇದರ ಅನುಕೂಲತೆಯನ್ನು ಪಡೆದುಕೊಂಡು ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ರೀತಿ ತಾತ್ಕಾಲಿಕ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡದೆ ಬಡಾವಣೆಗೆ 24/7 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕವಾಗಿ ಶಾಶ್ವತವಾಗಿ ನೀರಿನ ಪರಿಹಾರವನ್ನು ಒದಗಿಸುವುದಾಗಿ ಮನವಿಯನ್ನು ಮಾಡಿದರು. ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆಗಳಿರುವ ಗ್ರಾಮಗಳಿಗೆ ನೀರಿನ ಪೂರೈಕೆಯನ್ನು ಮಾಡಲು ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನು ಕಲ್ಪಿಸುತ್ತಿದ್ದು ಸಚಿವ ಹಾಗೂ ಶಾಸಕ ರಹೀಂ ಖಾನ್ ಅವರು ನಗರದ ಹೈದರಾಬಾದ್ನ ರಸ್ತೆ ಮಾರ್ಗದಲ್ಲಿ ಇರುವ ಫಯಾಜ್ಪುರ ಬಡಾವಣೆಗೆ ಕುಡಿಯುವ ನೀರಿನ ಟ್ಯಾಂಕರ್ ಕಳುಹಿಸುವ ಮೂಲಕವಾಗಿ ಅಲ್ಲಿಯ ನಿವಾಸಿಗರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದರು. ಈ ಕುರಿತಾಗಿ ಅಲ್ಲಿಯ ನಿವಾಸಿಯಾದ ಶಶಿಕಲಾ ಅವರು ಮಾತನಾಡಿ, ಬಡಾವಣೆಯಲ್ಲಿ ಆದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗಿವೆ, ನೀರಿನ ಸಮಸ್ಯೆ ಮಾತ್ರ ಇದೆ. ಇವತ್ತು ಸಚಿವ ರಹೀಂ ಖಾನ್ ಅವರು ಕುಡಿಯುವ ನೀರಿನ ಟ್ಯಾಂಕರ್ ಅನ್ನು ಕಳುಹಿಸುವ ಮೂಲಕವಾಗಿ ನೀರಿನ ಪೂರೈಕೆಯನ್ನು ಮಾಡಿದ್ದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದರೆ ಸಚಿವರು ಕುಡಿಯುವ ನೀರಿನ ಸಮಸ್ಯೆಗಾಗಿ ಶಾಶ್ವತ ಪರಿಹಾರವನ್ನು ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ನೀರು ಎಲ್ಲ ಇದು ಮಾಡ್ಯಾರಿ, ನೀರಿನ ಭಾಳ ಕಷ್ಟ ಅದ ನಮಗೆ. ನೀರು ಕಳಿಸ್ಲತ್ತಾರ ನಮಗೆ ಅಂದ್ರೆ ಸ್ವಲ್ಪ ನಮಗೆ ತಗಂತಿ ನೀರು ಇರಂಗೆ ಮಾಡ್ಬೇಕಂತ ಅವ್ರು ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ರಹೀಂ ಖಾನ್ ಸಾಬ್ ಕಳಿಸ್ಲತ್ತಾರ ರೀ. ಎಷ್ಟು ವರ್ಷದಿಂದ ನೀರು ರೋಡದಿಲ್ಲ? ನೋ ರೋಡು ನೀರು ಎಷ್ಟು ದಿವಸಲಿಂದ ಇಲ್ಲ ರೀ, ಭಾಳ ದಿವಸಲಿಂದ ಭಾಳ ನಮಗೆ ಕಷ್ಟ ಆಗ್ಲತ್ತದ. ಅಲ್ಲಿ ಇಲ್ಲಿ ತಂದು ಕುಡಿಲತ್ತೀಗ ಸಾಬ್ರು ತಂದು ಕುಡಿಸ್ಲತ್ತಾರ ಅಷ್ಟೇ, ಇಷ್ಟು ಸ್ವಲ್ಪ ಹೆಲ್ಪ್ ಆಗ್ಯದ. ಮುಂದೂ ನಾವು ದಯಮಾಡಿ ನಾವು ಅವ್ರಿಗೆ ಕೇಳೋದೇನಂದ್ರೆ ನಮಗೆ ನೀರಿಂದು ಸಹಾಯ ಮಾಡಿಕೊಡ್ಬೇಕಂತ ಇಷ್ಟು ಕೇಳ್ತೈತಿ. ರೋಡ್ ಆಗ್ಯದ, ಮತ್ತು ಕರೆಂಟು ನಾಲಿ ಸ್ವಲ್ಪ ಆ ಕಡೆ ಎಲ್ಲ ಆಗ್ಯದ, ಈ ಕಡೆ ಆಗಿಲ್ಲ. ನಮ್ದು ಏರ್ಯಾದ ಏನಾಗಿ ನಾವು ಹೇಳ್ತೀವ್ರಿ, ಈ ಕಡೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಅದನ್ನ ದಯಮಾಡಿ ಮಾಡ್ಕೊಡ್ಬೇಕು ಬೇಗ ಅಂತ. ಬಡಾವಣೆಯ ಮಹಮ್ಮದ್ ಇಸಾಕ್ ಅವರು ಮಾತನಾಡಿ, ಸಚಿವ ರಹೀಂ ಖಾನ್ ಅವರು 24 ಲಕ್ಷ ಅನುದಾನದಡಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದು ಬರೀ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲದೆ ಎಲ್ಲಾ ಜನಾಂಗದವರ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಅದರಂತೆ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಇರುವ ಭಾಗಗಳಿಗೆ ಹಾಗೂ ನೀರಿನ ಪೂರೈಕೆಯನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಗಲತ್ ಎಫ್ ಆರ್ ಡಾಲ್ಕೆ ಪಬ್ಲಿಕ್ ಏ ಕರೆ ಗುಮರಾ ಕರೆ ಭಾಯ್ ಸಾಹಬ್ ಜೊ ಹೇ ಆಲ್ರೆಡಿ ಸ್ಕರ್ಸಿಟಿಗೆ 7 ಬೋರ್ ಮೈನಾರಿಟಿಗೆ 4 ಬೋರ್ ಅವ್ರು ಆಲ್ರೆಡಿ ಜೊ ಹೇ ನಗರ ಟನ್ ಮೇ 25 ಲಾಖ ಕಾಮ ಹೋ ಚುಕಾ ಹೇ ಮೈನಾರಿಟಿ ಮೇ 25 ಲಾಖ 35 ಲಾಖ ಕಾಮ ಹೋ ಚುಕಾ ಹೇ ಎಸ್ ಎಫ್ ಸಿ ಫಂಡ್ ಮೇ 25 ಲಾಖ ಹೋ ಗಈ ಹೇ ಆಲ್ರೆಡಿ 1 ಕರೋಡ್ ಕಾ ಜೊ ಹೇ ನಗರ ಟನ್ ಕಾ ಥರ್ಡ್ ಫೇಸ್ ಕಾ ಕಾಮ ಆಲ್ರೆಡಿ 15 ದಿನ ಮೇ ಚಾಲೂ ಹೋನೆ ವಾಲಾ ಹೇ ಆಕೆ ಇಂಜಿನಿಯರ್ ಆಕೆ ಸರ್ವೆ ವರ್ವೆ ಕರ್ಕೆ ಗಯೆ 15 ದಿನ ಮೇ ಚಾಲೂ ಹೋತಾ ಹೇ ಭಾಯ್ 1 ಬೋರ್ ಕೋ ಜೊ ಹೇ ಪಾನಿ ಕಾ ಜಮೀನ್ ಮೇ ಪಾನಿ ಡೀಪ್ ಅಂದರ್ ಹೋನೆ ಸೇ ಪಾನಿ ಜೊ ಜಮೀನ್ ಮೇ ಅಂದರ್ ಜಾನೆ ಸೇ ತಕಲೀಫ್ ಹೀ ಉಸ್ಕಾ ಕ್ಯಾ ಹೇ ಪಬ್ಲಿಕ್ ಕ್ಯಾ ಹೇ ಇಶ್ಯೂ ಬನಾ ಕೆ ಎಮ್ ಎಲ್ ಎ ಸಾಹಬ್ ಕೆ ಖಿಲಾಫ್ ಐಸಾ ಯೇ ಕರೆ ಲೇಕಿನ್ ಪೂರೇ ಏಕದಮ್ 7 ಬೋರ್ ಹೇ 7 ಬೋರ್ ಮೇ ಜೊ ಹೇ ಏಕ ಆಧಾ ಬೋರ್ ಖರಾಬ್ ಹೋತಿ ಹೇ ಸಾಹಬ್ ಉಸ್ಮೇ ಕ್ಯಾ ಹೇ ಕುಛ್ ಭಿ ನಹೀ ಲೇಕಿನ್ ಚುಪ್ ಕ್ಯಾ ಹೇ ಪಬ್ಲಿಕ್ ಏಕ ದೋ ಲಗಾ ಕೆ ಕ್ಯಾ ಹೇ ಎಮ್ ಎಲ್ ಎ ಸಾಹಬ್ ಕೆ ಖಿಲಾಫ್ ಯೇ ಕರೆ ಜಬ್ಕಿ ಎಮ್ ಎಲ್ ಎ ಸಾಹಬ್ ಕ್ಯಾ ಹೇ ಹರ್ ಟೈಮ್ ಜಿಸ್ ಟೈಮ್ ಕೋಯಿ ಆದ್ಮಿ ಯಹಾಂ ಸೇ ಜಾಕೆ ಪಾನಿ ಕೆ ವಾಸ್ತೆ ಪೂಛ್ತಾ ಹೇ ಹರ್ ಟೈಮ್ ಟ್ಯಾಂಕರ್ ಭೇಜ್ತಿ ಹರ್ ಟೈಮ್ ಜೋ ಚೀಜ್ ಕಿ ಸಹೂಲತ್ ಪೂಛೇ ಉಸ್ ಟೈಮ್ ಹರ್ ಚೀಜ್ ಕಿ ಸಹೂಲತ್ ದೇತೆ ಎಮ್ ಎಲ್ ಎ ಸಾಹಬ್ ಹಾಂ ಫಿರ್ ಭಿ ಜೊ ಹೇ ಎಮ್ ಎಲ್ ಎ ಸಾಹಬ್ ಕೆ ಖಿಲಾಫ್ ಏಕ್ ಬೋರ್ ಕೆ ಹೇ ವೋ ಪೂರೇ ಬೋರ್ ಕೆ ನೀ ಹೇ ತಕರೀಬನ್ ಜೊ ಹೇ 7-8 10-11 ಬೋರ್ ಮಾರಿ ಎಮ್ ಎಲ್ ಎ ಸಾಹಬ್ ಲೇಕಿನ್ ಏಕ ಆಧಾ ಬೋರ್ ಕ್ಯಾ ಹೇ ಪಾನಿ ನೀ ದೇನೆ ಸೇ ಫೇಲ್ ಹೋ ಗಈ ಹೇ ಅಬ್ ಆ ರಾ ಪಾನಿ ಆ ರಾ ಹೇ ಥೋಡಾ ಥೋಡಾ ಆ ರಾ ಮುಖ್ತಸರ್ ಪಾನಿ ಕ್ಯಾ ಹೇ ಅಬ್ತಾ ಕವರ್ ನೀ ಹೋ ರಾ ಭಾಯ್ ಪಾನಿ ಜಮೀನ್ ಮೇ ಅಂದರ್ ಚಲಿ ಆನೆ ಸೇ ಪಾನಿ ಪೂರಾ ಕವರ್ ನೀ ಹೋ ರಾ ಟ್ಯಾಂಕರ್ ಸೇ ಜೊ ಹೇ ಸಾಹಬ್ ಆ ಕಲ್ ಆಯ್ ಥೇ ಕಮಿಷನರ್ ಸಾಹಬ್ ಕೋ ಭೇಜೆ ಕಲ್ ಆಕೆ ರಾತ್ ಮೇ ಸರ್ವೆ ಕರ್ಕೆ ಪೂರಾ ಜೋ ಜೋ ಬೋರ್ ಹೇ ಕಾ ಹೇ ಕ್ಯಾ ಡಾಲ್ನಾ ಹೇ ವೋ ದೇಖ್ ಲೇ ಗಯಿ ಔರ್ ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈ ಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ.
ಬೀದರ್ ತಾಲೂಕಿನ ಮೀರಾಗಂಜ್ನ ಗ್ರಾಮದಲ್ಲಿ ಫೆಬ್ರವರಿ 16, 2019 12 ಗಂಟೆಗೆ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನ ಶಿಲುಬೆ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಬಿಷಪ್ ಎನ್ಎಲ್ ಕರ್ಕರೆ, ಶ್ರೀಮತಿ ಕಮಲಾ ಕರ್ಕರೆ, ಸಚಿವರಾದ ಬಂಡೆಪ್ಪ ಕಾಶೆಂಪುರೆ, ರಹೀಂ ಖಾನ್, ಸಂಸದ ಭಗವಂತ್ ಖೂಬ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಸಮಾಜದ ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು, ಹಿತಚಿಂತಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನ ಮೀರಾಗಂಜ್ನ ಪ್ರಮುಖರು, ಸದಸ್ಯರು ಮಾತನಾಡಿ ತಿಳಿಸಿದರು. ಮೀರಾಗಂಜ್ನ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನ ಶಿಲುಬೆ ಉದ್ಘಾಟನಾ ಕಾರ್ಯಕ್ರಮ ಕುರಿತಾಗಿ ಚರ್ಚ್ನ ಪ್ರಮುಖರಾದ ಸುಲೇಮನ್ ಅವರು ಮಾತನಾಡಿದರು. ದಿನಾಂಕ 16/2/2019 12:10 ಮೀರಾಗಂಜ್ನ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನ ಶಿಲುಬೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ನೆರೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನು ಮಾಡಿದರು. ಜೈ ಕ್ರಿಸ್ತ್. ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮದ ಮೀರಾಗಂಜ್ ತಾಲೂಕಾ ಜಿಲ್ಲಾ ಬೀದರ್ನಲ್ಲಿಯೇ ಹೊಸದಾಗಿ ನಿರ್ಮಿಸಿದ ಶಿಲುಬೆ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ 16/2019 12:15 ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕ್ರೈಸ್ತ ಸಭೆಯ ಬಿಷಪ್ ಎನ್ ಎಲ್ ಕರ್ಕರೆ ಅಯ್ಯನವರು, ಬೀದರ್ ಜಿಲ್ಲೆಯ ಮೇಲ್ವಿಚಾರಕರಾದ ಎಂ ಪಿ ಜೈಪಾಲ್, ಗ್ರಾಮದ ಸಭಾಪಾಲಕರಾದ ರೆವರೆಂಡ್ ಸುಂದರಾಜ್ ಅಯ್ಯನವರು ಹಾಗೂ ನಮ್ಮ ಮೀರಾಗಂಜ್ ಎಲ್ಲ ಕ್ರೈಸ್ತ ಬಾಂಧವರು ತಮ್ಮಲ್ಲಿ ಆಮಂತ್ರಿಸುತ್ತೇವೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಯಶ್ರೀ ಮೇತ್ರೆ ಅವರು ಮಾತನಾಡಿ, ಮೀರಾಗಂಜ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲುಬೆಯನ್ನು ನಿರ್ಮಾಣ ಮಾಡಿದ್ದು, ಅದರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 10:00 ಬಿಷಪ್ ಎನ್ ಎಲ್ ಕರ್ಕರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮ ಯಶಸ್ವಿಗಾಗಿ ಮನವಿಯನ್ನು ಮಾಡಿದರು. ಎಂ ಜೆ ಸ್ವಾಮಿದಾಸ್ ಅವರು ಮಾತನಾಡಿ, ಮೀರಾಗಂಜ್ನ ಸೇಂಟ್ ಪೌಲ್ ಚರ್ಚ್ನ ಸಭಾಪಾಲಕರ ಸದಸ್ಯರ ಸಹಕಾರದಿಂದಾಗಿ ಈ ಶಿಲುಬೆಯ ನಿರ್ಮಾಣವನ್ನು ಮಾಡಲಾಗಿದೆ. ದಿನಾಂಕ 16/2/2019 ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರಂತೆ ಭಜನೆ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಬಂಡೆ, ಪ್ರಕಾಶ್ ಮೇತ್ರೆ, ವಿಜಯಕುಮಾರ್, ರಾಜಪ್ಪ ಮೇತ್ರೆ, ಪ್ರದೀಪ್ ಬಾಬುರಾವ್, ಆಕಾಶ್ ಗೋಪಾಲ್, ಗಾಳಪ್ಪ ಮೇತ್ರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ, ವಿಶ್ವ ಕರ್ನಾಟಕದಲ್ಲೇ ಒಂದು ಪ್ರಸಿದ್ಧವಾದ ಕ್ರಾಸ್ ನಿರ್ಮಾಣ ಮಾಡಿದ್ದೇವೆ ನಾವು ಮೀರಾಗಂಜ್ನಲ್ಲಿ. ದಯವಿಟ್ಟು ತಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. 10:00 ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಎನ್ ಕರೆಕರೆನ ಅಯ್ಯನವರು ಬರ್ತಾಯಿದ್ದಾರೆ ಉದ್ಘಾಟನೆಗೆ. ಅವರು ಸರಿಯಾಗಿ 10:00 ಬರ್ತಾಯಿದ್ದಾರೆ ಸಮಯದಲ್ಲಿ. ತಾವೆಲ್ಲರೂ ಭಾಳಷ್ಟು ಇದರಿಂದ ಜನಸಂಖ್ಯೆ ಹೆಚ್ಚಿನ ರೀತಿಯಿಂದ ಬರಬೇಕು, ಬಂದು ಯಶಸ್ವಿಗೊಳಿಸಬೇಕು. ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲರಿಗೂ ಪ್ರಸಾದ ತೊಗೊಂಡು ಹೋಗಬೇಕು. ಯಾಕೆಂದರೆ ಇದು ನಾವು ಹೇಳೋದೇನೆಂದರೆ ಕ್ರಾಸ್, ಫಸ್ಟ್ ಕ್ರಾಸ್ ಅಂತ ಹೇಳ್ಬೋದು ನಾವು. ಯಾಕೆಂದರೆ ವಿಶ್ವದಲ್ಲಿಯೇ ಹಳ್ಳಿಯಲ್ಲಿ ಬೆಳೆದಿದ್ದ ಕ್ರಾಸ್ ಅಂದರೆ ಇದೇ ಕ್ರಾಸು. ತಾವೆಲ್ಲರೂ ದಯವಿಟ್ಟು ತಾವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ಹಲವಾರು ಹಳ್ಳಿಗಳಲ್ಲಿ ಕೂಡ ಈ ಥರ ಕ್ರಾಸ್ ಮಾಡಿದ್ದಾರೆ, ಆದರೆ ಮೀರಾಗಂಜ್ನಲ್ಲಿ ಈ ಥರ ಫಸ್ಟ್ ಕ್ರಾಸ್ ಆಗಿದೆ. ತಾವೆಲ್ಲ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕರ್ತನಲ್ಲಿ ಎಲ್ಲ ನಮ್ಮ ಸಭೆಯ ಸಭಿಕರಲ್ಲಿ ತಿಳಿಸುವಂತಂದರೆ, ನಮ್ಮ ಮೀರಾಗಂಜ್ ಗ್ರಾಮದಲ್ಲಿ ಒಂದು ಒಳ್ಳೆಯದಾಗಿ ಒಂದು ನಮ್ಮ ಈ ಮೀರಾಗಂಜ್ ಗ್ರಾಮದಲ್ಲಿ ಒಂದು ಶಿಲುಬೆಯನ್ನು ನಾವು ಕಟ್ಟಿದ್ದೇವೆ. ಅದರ ಒಂದು ಡೆಡಿಕೇಶನ್ ನಾವು ದಿನಾಂಕ 16/2/2019 ನಾವು ಇದರದು ಡೆಡಿಕೇಶನ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ಭಜನೆ ಮಂಡಳಿಯವರಿಗೂ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಯಾರಿಗೆ ಕೊಟ್ಟಿಲ್ಲ ಅವರು ಕ್ಷಮಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ವಿಶೇಷವಾಗಿ ಎಲ್ಲ ಭಜನೆ ಮಂಡಳಿಯವರು ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ.
ವಕೀಲರ ರಕ್ಷಣೆ ಕಾಯ್ದೆ ಜಾರಿ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಷ್ಟ್ರವ್ಯಾಪ್ತಿ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದು ಅವರ ಕರೆಗೆ ಒಗ್ಗೊಟ್ಟು ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಅದರಂತೆ ನಗರದಲ್ಲಿಯೂ ಕೂಡ ವಕೀಲರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಕೀಲರ ಕಲಾಪವನ್ನು ಬಹಿಷ್ಕರಿಸಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ನ್ಯಾಯಾಂಗ ಕಾರ್ಯಾಲಯದಿಂದ ಆರಂಭವಾದ ಈ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತ ಮೂಲಕ ಹಾದು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡಿತು. ಬಳಿಕ ಜಿಲ್ಲಾಡಳಿತ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಕೀಲರ ಸಂಘವು ಕೋರ್ಟ್ ಕಲಾಪದಿಂದ ಹೊರಗಿಳಿದು ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯದ ಎಲ್ಲ ಬಾರ್ ಅಸೋಸಿಯೇಷನ್ಗಳಿಗೆ ಸುಸಜ್ಜಿತವಾದ ಸಭಾಂಗಣ ನಿರ್ಮಾಣ ಮಾಡಬೇಕು. ವಕೀಲರಿಗೆ ಪ್ರಥಮ 5 ವರ್ಷ ಪ್ರತಿ ತಿಂಗಳು 10,000 ರೂಪಾಯಿ ನೀಡುವಂತೆ, ವಕೀಲರ ರಕ್ಷಣೆ ಹಿನ್ನೆಲೆ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಹಾಗೂ ಜೀವ ವಿಮಾ ನೀಡಬೇಕು ಎಂದು ಹಾಗೂ ವಕೀಲರಿಗಾಗಿ ಕಡಿಮೆ ವೆಚ್ಚದಲ್ಲಿ ನಿವೇಶ ನಿರ್ಮಾಣ ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ವಕೀಲರ ಸಂಘದ ಅಧ್ಯಕ್ಷರಾದ ನಾಸಿ ಚಂದ್ರಕಾಂತ್ ಅವರು ಮಾತನಾಡಿದರು. ವಕೀಲರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದೆವು. ಇದಕ್ಕೆ ಸ್ಪಂದಿಸಿದ ಕಾರಣ ಈ ಹಿನ್ನೆಲೆಯಲ್ಲಿಯೇ ಭಾರತ ವಕೀಲರ ಪರಿಷತ್ತು ದೆಹಲಿ ಹಾಗೂ ಕರ್ನಾಟಕ ವಕೀಲರ ಪರಿಷತ್ತು ಬೆಂಗಳೂರು ವತಿಯಿಂದ ನೀಡಲಾದ ಪ್ರತಿಭಟನಾ ಕರೆಯ ಮೇರೆಗೆ ಇಂದು ನಗರದಲ್ಲಿ ಕೂಡ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವಕೀಲರ ಪರಿಷತ್ತಿನಿಂದ ಈಗಾಗಲೇ ಎಲ್ಲ ಭಾರತ ದೇಶದ ವಕೀಲರಿಗಾಗಿ ಕೆಲವು ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಯಾವುದೋ ಬೇಡಿಕೆಗಳನ್ನು ನಮ್ಮ ಮನ್ನಿಸಿಲ್ಲ. ಆದ ಕಾರಣದಾಗಿ ನಮ್ಮ ಭಾರತ ವಕೀಲರ ಪರಿಷತ್ತು ದೆಹಲಿ ಮತ್ತು ಕರ್ನಾಟಕ ವಕೀಲರ ಪರಿಷತ್ತು ಬೆಂಗಳೂರು ಎಲ್ಲ ವಕೀಲರು ಇಂದು ದೇಶಾದ್ಯಂತ ನಾವೆಲ್ಲರೂ ಒಂದು ಹೋರಾಟದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ನಾವು ಇನ್ನು ಮನವಿಯನ್ನು ಮಾಡಿಕೊಡುತ್ತಾ ಎಲ್ಲ ವಕೀಲರಿಗೆ ದೇಶದಂತ ಇರುವಂಥ ಎಲ್ಲ ವಕೀಲರು ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳು ಇನ್ಸೂರೆನ್ಸ್ ಪಾಲಿಸಿ ಮತ್ತು ಸಂಬಂಧಪಟ್ಟಂಥ ಎಲ್ಲ ಸೌಕರ್ಯ ಕೊಡಬೇಕಾಗಿ ಎಂದು ನಾವು ಬೀದಿಗಳಿದು ರಕ್ಷಣೆ ಕಾನೂನು ವಕೀಲರಿಗೆ ರಕ್ಷಣೆ ಕೊಡಬೇಕಾಗಿ ಒಂದು ಹೊಸದಂತ ಕಾನೂನು ಕೂಡ ಈ ಸಭೆಯ ಮೂಲಕ ನಾವು ಕೇಳ್ತಾ ಇದ್ದೀವಿ. ಆದ ಕಾರಣ ಇಂದು ನಾವು ಎಲ್ಲ ವಕೀಲರು ಬೀದರ್ ಜಿಲ್ಲೆಯ ಎಲ್ಲ ವಕೀಲರು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಆ ಮನವಿಯನ್ನು ಸ್ವೀಕರಿಸಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ವಕೀಲ ಸಂಘದ ಪರವಾಗಿ ನಾನು ನಾಸಿ ಚಂದ್ರಕಾಂತ್ ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಬೀದರ್. ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಎಸ್ ಕುಲಕರ್ಣಿ ಅವರು ಮಾತನಾಡಿ, ದೇಶಾದ್ಯಂತ ರಾಷ್ಟ್ರವ್ಯಾಪಿ ವಕೀಲರಿಂದ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದು ವಕೀಲರ ಹಿತರಕ್ಷಣೆ ಕಾಯ್ದೆಯನ್ನ ಜಾರಿಯನ್ನಗೊಳಿಸಲು ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಹಲವು ವಕೀಲರು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಈಗಾಗಲೇ ದೇಶಾದ್ಯಂತ ಇಂದಿನ ದಿನ 12ನೇ ತಾರೀಕಿನಂದು ದೇಶವ್ಯಾಪಿ ವಕೀಲರ ಸಂಘದ ಕೂಗಿನ ಮೇರೆಗೆ ರಾಷ್ಟ್ರವ್ಯಾಪಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಈ ಹೋರಾಟದ ಉದ್ದೇಶ ಏನೆಂದರೆ, ವಕೀಲರ ಒಂದು ತೊಂದರೆಗಳನ್ನು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ಯಾವುದೇ ಒಂದು ಗಣನೆಗೆ ತಗೊಳ್ತಾ ಇಲ್ಲ. ಆದ ಕಾರಣ ವಕೀಲರ ಹಿತರಕ್ಷಣೆ ಮತ್ತು ಅವರ ವೆಲ್ಫೇರನ್ನು ಕಾಪಾಡಿಕೊಳ್ಳೋಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಆ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ರಾಷ್ಟ್ರವ್ಯಾಪಿಯಾಗಿ ಇವತ್ತು ಆಚರಿಸ್ತಾ ಇದ್ದೇವೆ. ಅದರ ಕುರಿತು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮನ್ನು ಕೊಡ್ತಾ ಇದ್ದೇವೆ. ಆದ ಕಾರಣ ಈ ಒಂದು ನಮ್ಮ ಮೆಮೊರಾಂಡಮನ್ನು ತಗೊಂಡು ಜಿಲ್ಲಾಧಿಕಾರಿಗಳು, ಪ್ರಧಾನಮಂತ್ರಿಗಳಿಗೆ ನಮ್ಮ ಈ ಒಂದು ಮನವರಿಕೆಯನ್ನು ಒಂದು ಕೊಟ್ಟು ನಮ್ಮ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ನಾವು ಅವರನ್ನು ಕಳಕಳಿಯಿಂದ ಬೇಡಿಕೊಳ್ತೇವೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶ್ರೀ ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ, ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಾಜದ ಮುಖಂಡರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇದೇ ವೇಳೆ ಉಪವಿಭಾಗಾಧಿಕಾರಿಯಾಗಿರುವ ಶಿವಕುಮಾರ್ ಶೀಲವಂತ್ ಅವರು ಮಾತನಾಡಿ, ಸಮಾಜದ ಸುಧಾರಣೆಗೆ ಶ್ರಮಿಸಿದವರ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಲು ಸರ್ಕಾರ ಮಹಾಪುರುಷರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸವಿತಾ ಸಮಾಜದ ಹಿರಿಯ ಮುಖಂಡ ಗಂಧರ್ವಸೇನ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಸಮಾಜಕ್ಕೆ ಅಸ್ಪೃಶ್ಯಗಳು ಕಂಡಿದ್ದು ಅದನ್ನು ಹೋಗಲಾಡಿಸಲು ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಬೇಕು. ಮಹಾಪುರುಷರ ತತ್ವ ಸಿದ್ಧಾಂತಗಳನ್ನು ತಿಳಿಯಬೇಕು. ಸಮಾಜ ಅಭಿವೃದ್ಧಿಯನ್ನು ಹೊಂದಲು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಲೇಬೇಕು. ಸವಿತಾ ಸಮಾಜದ ಬಗ್ಗೆ ಈ ಹಿಂದಿನ ಸರ್ಕಾರಗಳು ಕಾಳಜಿಯನ್ನು ತೋರಿರಲಿಲ್ಲ.
ಆದರೆ ಈಗಿನ ಮೈತ್ರಿ ಸರ್ಕಾರವು ಸಮಾಜದ ಗುರುವಿನ ಜಯಂತಿ ಸರ್ಕಾರದಿಂದಲೇ ಆಚರಣೆ ಮಾಡುವ ಮೂಲಕವಾಗಿ ಸಮುದಾಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದೆ. ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಬಾರಿ ಒಂದು MLC ಸ್ಥಾನವನ್ನು ನೀಡಿದ್ದಲ್ಲದೆ ಸಮುದಾಯದ ನಿಗಮ ಬೇಡಿಕೆ ಈಡೇರಿಸಲಾಗಿದೆ, ಜೊತೆಗೆ ಸಮಾಜದ ಗುರುವಿನ ಜಯಂತಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳಾಗಿರುವ ಶಿವಕುಮಾರ ಶೀಲವಂತ್, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಉಮೇಶ್ ಕುಮಾರ್ ಗೋಂದಿಗಾಂವ್ಕರ್, ಹಿರಿಯ ಉಪಾಧ್ಯಕ್ಷರಾದ ನಾಗರಾಜ್ ಆರ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಶೇಖರ ವಟಿಗೆ, ಅಂಬಾದಾಸ್ ಡೊಂಗರ್ಕಿಕರ್, ಮುಖಂಡರಾದ ರವೀಂದ್ರ ಸ್ವಾಮಿ, ಶ್ರೀನಿವಾಸ್ ಚಿಲ್ಲರ್ಗಿಕರ್, ಗಣಪತ್ರಾವ್ ಮೋರ್ಗಿಕರ್, ಸಂಜೀವ್ ಕುಮಾರ್ ಮೋರ್ಗಿಕರ್, ಹರಿಶ್ಚಂದ್ರ, ಸಮಾಜದ ಮುಖಂಡರು, ಸಮುದಾಯದವರು ಪಾಲ್ಗೊಂಡಿದ್ದರು. ಮನಸ್ಸು ಬಹಳ ಚಂಚಲ ಇರ್ತದ್ರಿ, ಒಪ್ತೀರಾ? ಚಂಚಲ ಮನಸ್ಸು ಇಲ್ಲಿ ಕುಂತಿದ್ದು ಬಹಳ ಇದನ್ನವಾಯಿತು ತಾತ್ಕಾಲಿಕ. ಅದೇ ಅಧ್ಯಾತ್ಮ. ಅಧ್ಯಾತ್ಮದ ಸಲುವಾಗಿ ನೀವು ಏನಾದ್ರೂ ಹೆಸರಿಡ್ರಿ, ಯಾವ್ದಾದ್ರು ಹೆಸರಿ. ನಮ್ಗೆ ಈಗ ಹಳೆ ಗಣ ನಮ್ಮ ಸಂಪೃಕ್ತ ಕೂಡವರೆಲ್ಲ ನಾವು ಸಂಘರ್ಷದ ಹಾದಿಗೆ ಬಂದವು, ಹೋರಾಟದ ಹಾದಿಗೆ ಬಂದವು. ಈ ಸಂದರ್ಭದಲ್ಲಿ ಹೆಚ್ಚಿನವಾಗಿ ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಗಣಪತ್ರಾವ್ ನಮಗೆ ಬಹಳ ಹಳೆಯ ಸಂಬಂಧ, ಬಹಳ ಸಾಮಾಜಿಕವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ. ಈ ಸಮಾಜದ ಮುಖ್ಯಸ್ಥರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಕುಂಟ ಸಣ್ಣ ಸಣ್ಣ ಮಕ್ಕಳು ಪಾಪ, ಆ ಮಕ್ಕಳಿಗೆ ಹೆಂಗೆ ಹಂಗೆ ಕೇಳಬೇಕು. ಅವರು ಅವ್ರ ಮಾಸ್ತರ್ ಬೇರೆ ಕುಂಟ ಕಟ್ಟಿಗೆಡ್ಕೊಂಡು ಮಾಸ್ತರ ಅನಾಥ ಆಶ್ರಮದ ಮಕ್ಕಳು ನೋಡಿ ಪಾಪ. ಆ ಮಕ್ಕಳಿಂದ ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ದಯವಿಟ್ಟು ಆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಂತೀನಿ ಅಂತೇಳಿ ಮಾತಾಡ. ಜಯಂತಿ ಉತ್ಸವ ಅಲ್ಲ, ಈ ನಮ್ಮ ಸಮಾಜದ ಸಲುವಾಗಿ ಒಂದು ಬೃಹತ್ ಒಂದು ದೊಡ್ಡ ಹಬ್ಬ. ಬಹಳ ಉತ್ಸಾಹದಿಂದ ಜನ ಬಂದಿದ್ದಾರೆ. ಆಡಳಿತದ ಪರವಾಗಿ ಸಹಾಯಕ ಆಯುಕ್ತರು ಪ್ರತಿನಿಧಿತ್ವವನ್ನು ವಹಿಸ್ತಾ ಇದ್ದಾರೆ. ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಯುವ ಮುಖಂಡ ಉಮೇಶ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಹಿರಿಯ ಉಪಾಧ್ಯಕ್ಷರಾದಂಥ ಆರ್ಯವರಿದ್ದಾರೆ, ನಾಗರಾಜ್ ಅವರು. ನಮ್ಮ ಕನ್ನಡ ಸಂಸ್ಕೃತಿ 20-30 ವರ್ಷದಿಂದ ಎಷ್ಟು ಹೋರಾಟ ಮಾಡಿದರೂ ಸರ್ಕಾರದ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥವರ ಒಂದು ನಾಲೆಜ್ನಲ್ಲಿ ನಾವು ಬರ್ತಾ ಇರಲಿಲ್ಲ. ಎಲೆಕ್ಷನ್ ಬಂದರೆ ಸ್ವಲ್ಪ ಗಣನೆಗೆ ಬರ್ತದೆ, ಆದರೆ ಆಮೇಲೆ ಲೆಕ್ಕಕ್ಕೆ ಬರಲ್ಲ.
ಏನೋ ಅಂತಾರಲ್ಲ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂದಂಗ. 12th ಪ್ಲೇಯರ್ ಅಂತಿರ್ತ ಕ್ರಿಕೆಟ್ನಲ್ಲಿ 12th ಪ್ಲೇಯರ್ ಅವ ಲೆಕ್ಕಕ್ಕಿರ್ತಾನ, ಆಟಕ್ಕಿಲ್ಲ, ಆಟ ಆಡಿಸಲ್ಲ ಅವರಿಗೆ, ಏನೋ ಪ್ರಸಂಗ ಬಂದ್ರೆ ನೋಡೋಣ ಅಂತ. ಆ ರೀತಿ ನಮ್ಮ ಮೊದಲು ಸಮಾಜದ ಅಲ್ಲ, ಹಿಂದೆ ಮಡಿವಾಳ ಸಮಾಜದವ್ರದ್ದು ಕಾರ್ಯಕ್ರಮ ನೋಡಿದ್ದೀವಿ, ಹಡಪದಪ್ಪಣ್ಣವ್ರ ಸಮಾಜ ನೋಡಿದ್ದೀವಿ ಹೀಗೆ. ಬಟ್ ಏನೇ ಆಗಲಿ ಸರ್ಕಾರದ ಒಂದು ಮನುಷ್ಯ ಏನಂತೀವಿ ಧ್ಯೇಯ ಉದ್ದೇಶ ಸರಿಯಾಗಿದೆ, ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನಗರದ ಮನ್ನಳ್ಳಿ ರಸ್ತೆಯಲ್ಲಿರುವ ಚಿದಂಬರ ಆಶ್ರಮ ಶ್ರೀ ಸಿದ್ದಾರೂಢ ಮಠದ ಶಿವಕುಮಾರ ಮಹಾಸ್ವಾಮಿಗಳ 75ನೇ ಅಮೃತ ಮಹೋತ್ಸವ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾದ ಪ್ರವಚನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಹಿರೇಮಠ ಸಂಸ್ಥಾನ ಬಾಲಕಿಯ ಡಾಕ್ಟರ್ ಬಸವಲಿಂಗಪ್ಪಣ್ಣದೇವರು ಮಾತನಾಡಿ ಆಶೀರ್ವಚನವನ್ನು ನೀಡಿದರು. ಅದರಂತೆ ಪ್ರವಚನ ಕಾರ್ಯಕ್ರಮದಲ್ಲಿ ಬಾದಾಮರಾದ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳಿಗೆ ರುದ್ರಾಕ್ಷಿ ಪೀಠವನ್ನು ಧರಿಸಿ ಮಾಲಾರ್ಪಣೆಯನ್ನು ಮಾಡಿ ಸತ್ಕರಿಸಿದರು. ಶಿವಕುಮಾರ ಸ್ವಾಮಿಗಳ 75ನೇ ಅಮೃತ ಮಹೋತ್ಸವ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾದ ಪ್ರವಚನ ಕಾರ್ಯಕ್ರಮದಲ್ಲಿ ಬಾದಾಮರಾದ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳಿಗೆ ರುದ್ರಾಕ್ಷಿ ಕಿರೀಟವನ್ನು ಧರಿಸಿ ಸತ್ಕಾರವನ್ನು ಮಾಡಿದರು. ಇದೇ ವೇಳೆ ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗಪ್ಪಣ್ಣದೇವರು ಮಾತನಾಡಿ ಆಶೀರ್ವಚನವನ್ನು ನೀಡಿದರು. ಬಸವ ತತ್ವದ ಜಾತಿರಹಿತ ಸಮಾಜವನ್ನು ಕಟ್ಟುವ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ಸಿದ್ದಾರೂಢದ ಶಿವಕುಮಾರ ಸ್ವಾಮಿಗಳು ಪಾಲಿಸುತ್ತಿದ್ದಾರೆ. ಗುರು ಜಂಗಮ ಜಗದ್ಗುರು ಯಾರೇ ಇರಲಿ ಜಾತಿಯನ್ನು ನೋಡುವುದಿಲ್ಲ, ಬಸವಣ್ಣನವರ ಸಿದ್ಧಾಂತವಾದ ಎಲ್ಲರೂ ನಮ್ಮವರು ಎಂಬ ಮನೋಭಾವನೆಯನ್ನು ನಿತ್ಯ ಬದುಕಿನಲ್ಲಿ ಶಿವಕುಮಾರ ಸ್ವಾಮಿಗಳು ಅಳವಡಿಸಿ ಆಧ್ಯಾತ್ಮದ ದಾರಿಯಲ್ಲಿ ತಲ್ಲೀನರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಗುಳ್ಕೋಡದ ಜಿಡ್ಗಾದ ಶಿವಯೋಗಿ ಡಾಕ್ಟರ್ ಶ್ರೀ ಮುರುಘ ರಾಜೇಂದ್ರ ಮಹಾಸ್ವಾಮಿ, ಗದಗ ಶಿವಾನಂದ ಮಠದ ಜಗದ್ಗುರು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿ, ಹುಲ್ಸೂರಿನ ಶಿವಾನಂದ ಮಹಾಸ್ವಾಮಿ, ಧಾರವಾಡದ ಮಲ್ಲಿಕಾರ್ಜುನ್ ಮಹಾಸ್ವಾಮಿ, ಸಿದ್ಧ ಸಂಸ್ಥಾನ ಮಠದ ನಿಡಸೋಸಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿ ಸೇರಿದಂತೆ ನಾಡಿನ ಹಲವು ಮಠಾಧೀಶರು ಶರಣರು ಉಪಸ್ಥಿತರಿದ್ದರು. ಬದಿಗಿಟ್ಟು ನೋಡಿದಾಗ ಅದರಲ್ಲಿ ಏನು ಹುರುಳಿಲ್ಲ. ಎಲ್ಲ ಸಭಕ್ತರುಗಳಿಗೂ ಹಾಗೂ ತಾಯಂದಿಗೂ ನನ್ನ ಬಂಧು. ಇದೊಂದು ಮಹಾಘೋರ ಅಪರಾಧ. ಇದು ಚಪ್ಪಲಿ ಬಜೆ ನಾನು ಮಾಡುವುದು ನಮಸ್ಕಾರ. ಇಡೀ ನಮ್ಮ ಬಸವತತ್ವದ ಜಾತ್ಯತೀತ ಏನೊಂದು ಮನೋಭಾವದ ಬಸವತತ್ವದ ಜಾತಿ ರಹಿತ ಸಮಾಜ ಕಟ್ಟಬೇಕನ್ನುವಂತ ಏನೊಂದು ಸಿದ್ಧಾಂತದ ಆ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಬದುಕಿನಲ್ಲಿ ತಂದವರು ಸಿದ್ಧಾರೂಢರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ. ನಾವೆಲ್ಲ ನಮ್ಮಲ್ಲಿ ಇಲ್ಲಿ ಸಿದ್ಧಾರೂಢರು ಯಾವುದೇ ಗುರು ಆಗಲಿ, ಗುರು ಇರಲಿ, ಜಂಗಮ ಇರಲಿ, ಯಾರೇ ಇರಲಿ, ಜಗದ್ಗುರು ಇರಲಿ, ಯಾರಿದ್ರು ಅಲ್ಲಿ ಜಾತಿ ಅನ್ನೋದನ್ನು ನೋಡೋದಿಲ್ಲ. ಅಲ್ಲಿ ಬಸವಣ್ಣನವ್ರಿಗೆ ಏನು ಸಿದ್ಧಾಂತದ ಎಲ್ಲರೂ ನಮ್ಮವರು ಅನ್ನುವಂತ ಒಂದು ಸಿದ್ಧಾಂತ ಏನದಲ್ಲ ಆ ಸಿದ್ಧಾಂತವನ್ನ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ನಾಡಿನುದ್ದಕ್ಕೂ ಆಧ್ಯಾತ್ಮವನ್ನ ಬಿತ್ತಿ ಬೆಳೆದವರು ಪರಮ ಪೂಜ್ಯ ಶಿವಕುಮಾರ ಅಪ್ಪಗಳವರು ಅಂತ ನಾನು ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ಮನೆಗೆ ಹೋಗಿದ್ದ, ಗುರುಗಳೇ ಬಂದಿರಿ, ಬಹಳ ಸಂತೋಷ ಆಯ್ತು, ಒಂದು ನಳ ಅದ ನಿಮ್ ಕೈಲಿಂದ ಪ್ರಾರಂಭ ಮಾಡ್ರಿ, ಒಂದು ತೆಂಗಿನಕಾಯಿ ಮಾಡಿರಿ. ನಾನು ಭಸ್ಮ ಹಚ್ಚಿ ತೆಂಗಿನಕಾಯಿ ಮಾಡಿದ್ರು, ನಳ ಚಾಲು ಮಾಡ್ದ, ನೀರೇ ಬರಲಿಲ್ಲ, ಗಾಬರಿ ಅದ. ಎಲ್ಲರೂ ಚೆಕ್ ಮಾಡಿದ್ರು, ಎಲ್ಲ ಓಕೆ ಇತ್ತು, ಪೈಪ್ ಲೈನ್ ಓಕೆ, ಇದು ಓಕೆ, ಎಲ್ಲ ಓಕೆ ಇತ್ತು, ನೀರೇ ಬರಲಿಲ್ಲ. ಆ ಮನೆ ಏನು ಮಾಡಿದ್ದ, ಪೈಪ್ ಲೈನ್ ಚಲೋ ಮಾಡಿದ್ದ, ನಲ್ಲಿ ಚಲೋ ಕೂಡಿಸಿದ್ದ, ಎಲ್ಲ ಚಲೋ ಇತ್ತು, ಏನು ಲೈನಿಗೆ ಕನೆಕ್ಷನ್ ತಗೊಂಡಿಲ್ಲ, ನೀರಿನ ಕನೆಕ್ಷನ್ ತಗೊಂಡಿಲ್ಲ. ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಿಮ್ಮೆಲ್ಲ ಆಧ್ಯಾತ್ಮದ ಕನೆಕ್ಷನ್ ಇರಲಿಲ್ಲ. ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ಆಧ್ಯಾತ್ಮದ ಕನೆಕ್ಷನ್ ನೀಡಿದವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು.
ಮತ್ತೊಮ್ಮೆ ಮುಖ್ಯಾಂಶಗಳು. ಸಮರಸ ಸ್ವಯಂ ಸೇವಾ ಸಂಸ್ಥೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ 2019 ಸಾಲಿನ ಕಿಶೋರಿಯರ ಮೇಳ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ನಡೆದ ಸುದ್ದಿಗೋಷ್ಠಿ. ಫೆಬ್ರವರಿ 16 ಮಾರ್ಚ್ 10 ತೆಲಂಗಾಣದ 31 ಜಿಲ್ಲೆಗಳಲ್ಲಿ ಬಸವ ಜ್ಯೋತಿ ಸಂದೇಶ ರಥಯಾತ್ರೆ ಆಯೋಜನೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹೇಳಿಕೆ. ಹೈದರಾಬಾದ್ ರಸ್ತೆಯ ಫಯಾಜ್ಪುರ ಬಡಾವಣೆಗೆ ನೀರಿನ ಟ್ಯಾಂಕರ್ ಕಳುಹಿಸಿ ನೀರಿನ ಪೂರೈಕೆಯನ್ನು ಮಾಡಿದ ಸಚಿವ ರಹೀಂ ಖಾನ್. 16 ಫೆಬ್ರವರಿ 2019 ಮೀರಾಗಂಜ್ನ ಗ್ರಾಮದಲ್ಲಿ ಸೆಂಟ್ ಪೌಲ್ ಮೆಥಡಿಸ್ಟ್ ಚರ್ಚ್ನ ಶಿಲುಬೆ ಉದ್ಘಾಟನಾ ಸಮಾರಂಭ. ಸಮಾರಂಭದ ಯಶಸ್ವಿಗಾಗಿ ಸಭಾಪಾಲಕರ ಮನವಿ. ವಕೀಲರ ರಕ್ಷಣೆ ಕಾಯ್ದೆ ಜಾರಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಕೀಲರ ಕಲಾಪವನ್ನು ಬಹಿಷ್ಕರಿಸಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.